कस्तूरी रंगन वरदी अनुष्ठान संबंध केंद्र होसदागी होरडिसिरुव अधिसूचनेयिंद मलेनाडिन रैतरु आतंकगोंडिद्दारे। बीदी पालागुव भीति एदुरिस्तिद्दारे। हीगागी रैतरु काफी बेळेगाररु हागू निवेशनरहित जनर बदुकिन जनांदोलनक्कागी चिक्कमगळूरु तालूकु कचेरी एदुरु प्रतिभटने नडेसलायितु। कस्तूरी रंगन वरदी विरोधी समिति मुळ्ळय्यनगिरि संरक्षित मीसलु अरण्य समस्येगळ होराट समिति जंटियागि प्रतिभटने नडेसितु। केल वर्षगळिंद सरकार रैतर नडुवे भू विषयक्के संघर्ष नडेयुत्तले बंदिदे। ಜಿಲ್ಲೆಯಾದ್ಯಂತ ಕಂದಾಯ ಗೋಮಾಳ ಇನಾಂ ಭೂಮಿ ಹಾಗೂ ಅರಣ್ಯ ಭೂಮಿಗಳ ಸಮಸ್ಯೆ ಇತ್ಯರ್ಥವಾಗದೆ ಜನ ತೊಂದರೆ ಅನುಭವಿಸುತ್ತಿದ್ದಾರೆ। ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರಣ್ಯ ಹಕ್ಕು ಸಮಿತಿಗಳಲ್ಲಿ ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ। ಅರಣ್ಯ ಮತ್ತು ಕಂದಾಯ ಇಲಾಖೆಯ ಗೊಂದಲದಿಂದ ಇನ್ನು ಹಕ್ಕುಪತ್ರ ಸಿಕ್ಕಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು। ಸರ್ಕಾರದ ವಿಳಂಬ ನೀತಿಗೆ ಆಕ್ರೋಶ ವ್ಯಕ್ತಪಡಿಸಿದರು। ಇನ್ನು ವಿಷಯ ತಿಳಿದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಹೆಚ್ಡಿ ತಮ್ಮಯ್ಯ ಕಸ್ತೂರಿ ರಂಗನ್ ವರದಿಯಲ್ಲಿ ಗುರುತಿಸಲಾಗಿರುವ ಪ್ರದೇಶದಲ್ಲಿ ಯಾರೊಬ್ಬರಿಗೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ, ಇದರಿಂದ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಳ್ಳಿ ಎಂದು ತಹಸೀಲ್ದಾರ್ ಸುಮಂತ್ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸೈಯದ್ ಹುಸೇನಿ ಅವರಿಗೆ ಸೂಚಿಸಿದರು। ಯೋಚನೆ ಮಾಡಿ ಏನು ಚಳುವಳಿ ಕರೆ ಕೊಟ್ಟಾಗ ನನಗಂತೂ ಪಾಪ ಚಂದ್ರೇಗೌಡರು ನಮ್ಮ ವಾಸು ಪೂಜಾರವ್ರನ್ನ ನೋಡಿದ್ರೆ ಅವರ ಹೋರಾಟಕ್ಕೆ ಏನೂ ಅಲ್ಲ, ಅವ್ರು ಹೋಗಿ ಪ್ರತಿ ಮನೆ ಕರೀತಾರೆ। ನಾವು ಈ ಮಲೆನಾಡಲ್ಲಿ ಸುಮಾರು 30-40 ವರ್ಷಗಳಿಂದ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ರೈತರು ಏನಿದ್ದಾರೆ ಅಲ್ಲಿ ಏನಿರ್ತಕ್ಕಂಥ ಕೂಲಿ ಕಾರ್ಮಿಕರಿದ್ದಾರೆ ಬಡವರಿದ್ದಾರೆ ಅವರ ಸಮಸ್ಯೆಗಳನ್ನು ಅರಣ್ಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಜೀವಂತವಾಗಿ ಇಟ್ಟುಕೊಂಡು ಅವರಿಗೆ ಈ ಕಡೆ ಬದುಕಕ್ಕೂ ಬಿಡದಲ್ಲೇ ಸಹಾಯಕ್ಕೆ ಬಿಡದಲ್ಲೇ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ। ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಲೇ ಇದ್ದೀವಿ। ಈಗಾಗಲೇ ಕಸ್ತೂರಿ ರಂಗನ ವರದಿ ಹೋರಾಟವನ್ನು ನಾವೇ ಇಡೀ ದೇಶದಲ್ಲಿ ಆರಂಭ ಮಾಡಿದ್ವಿ, ಅದರ ಇಂಪ್ಯಾಕ್ಟು ಇಡೀ ದೇಶದಲ್ಲಿ ಇವತ್ತು ಇಂಪ್ಲಿಮೆಂಟೇಷನ್ನ ಮುಂದೆ ಹಾಕಿದರು। ಆದರೆ ಕಳೆದ ವರ್ಷ ನಾವೇನು 3 ಜಿಲ್ಲೆನ ಬಂದು ಕಾಲು ಕೊಟ್ಟಿದ್ವಿ, ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವತ್ತಿನ ಕೇಂದ್ರ ಸರ್ಕಾರದ ಮಂತ್ರಿಗಳೊಂದಿಗೆ ಮಾತಾಡಿ 1 ವರ್ಷಗಳ ಕಾಲ ಮುಂದೆ ಹಾಕಿ 5 ಜನ ಏನು ಒಂದು ಕಮಿಷನ್ನ ರಚನೆ ಮಾಡಿತ್ತು। ಆ ಕಮಿಷನ್ನ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಡ್ತು। ನಮ್ಮ ಬೇಡಿಕೆಯಂತೆ ಏನು ಸ್ಯಾಟಲೈಟಲ್ಲಿ ಇವತ್ತು ಸರ್ವೆಯನ್ನು ಮಾಡಿದ್ದಾರೆ, ಅದರಿಂದ ನಮ್ಮ ಹೊಲ ಗದ್ದೆಗಳು ತೋಟ ಮನೆ ಇವೆಲ್ಲ ಕಾಡಿನ ರೀತಿ ಕಾಣ್ತಾ ಇದೆ। ಹಾಗಾಗಿ ನೀವು ಸ್ಥಳಕ್ಕೆ ಬಂದು ರೈತರ ಹೊಲ ಗದ್ದೆ ಯಾವುದು, ಯಾವುದು ಕಾಫಿ ತೋಟ, ರೈತರ ಜಮೀನು ಯಾವುದು ಅಂತ ಬೈಫರ್ಕೇಶನ್ ಮಾಡಿ ನಿಮ್ಮ ಜಮೀನು ನೀವು ಮಾಡ್ಕೊಳ್ಳಿ, ನಮ್ಮದೇನು ಸಮಸ್ಯೆ ಇಲ್ಲ। ತದನಂತರ ಏನು ಅಲ್ಲಿರ್ತಕ್ಕಂಥ ನಿವೇಶನ ರೈತರಿಗೆ ಇವತ್ತೇನಾದ್ರು ನೀವು ಕಸ್ತೂರಿ ರಂಗನ ವರದಿಯನ್ನು ಜಾರಿ ಮಾಡಿದ್ದೆ ಆದರೆ ನಾಳೆ ನೀವು ಕೇಂದ್ರ ಸರ್ಕಾರದ ಅನುಮತಿ ಪಡೀರಿ ಅಂತ ಹೇಳಿದ್ರೆ ಏನು ಮಾಡೋದು? ಆ ಹಿನ್ನೆಲೆಯಲ್ಲಿ ನಿವೇಶನ ರೈತರಿಗೆ ಎಷ್ಟು ಜಾಗ ಬೇಕು ಅವರಿಗೆ ರಿಸರ್ವ್ ಮಾಡಿ, ಯಾರು 57ನಲ್ಲಿ 53ಯಲ್ಲಿ 50ಯಲ್ಲಿ ಅರ್ಜಿ ಹಾಕ್ಕೊಂಡು ನಿಜವಾದ ರೈತರು 2 ಎಕರೆ 3 ಎಕರೆ ಜೀವನಕ್ಕಾಗಿ ಭೂಮಿಗೆ ಹಕ್ಕಿಪತ್ರ ಕಾಯ್ತಾ ಇದ್ದಾರೋ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ನಂತರ ನೀವು ಕಸ್ತೂರಿ ರಂಗನ ವರದಿಯನ್ನು ಜಾರಿ ಮಾಡಿ ಅಂತ ಅರಣ್ಯ ಸಮಸ್ಯೆ ಬಗ್ಗೆ ನಾವು ಇವತ್ತಿನ ಹೋರಾಟ ಇಟ್ಕೊಂಡಿದ್ದೀವಿ, ಹಾಗೆ ಕಂದಾಯ ಇಲಾಖೆಯಲ್ಲಿ ರೈತರಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ವಿರುದ್ಧ ಹೋರಾಟ ಇಟ್ಕೊಂಡಿದ್ದೀವಿ। ಮುಖ್ಯವಾಗಿ ನಾವು ಹೇಳೋದಿಷ್ಟೇ, ಈ ಏನು 4-1 ಆಗಲಿ ಈ ಥರ ಫಾರೆಸ್ಟ್ ಆ್ಯಕ್ಟನ್ನು ಮಾಡೋ ಮೊದಲು ಅಥವಾ ಫಾರೆಸ್ಟಿಗೆ ಪ್ರಪೋಸಲ್ ಭೂಮಿ ಮಾಡೋ ಮೊದಲು ಆ ಭೂಮಿ ಒತ್ತುವರಿ ಮುಕ್ತವಾಗಿದೆಯಾ ಅಥವಾ ಆಗಿಲ್ಲ ಅನ್ನೋದನ್ನು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿಕೊಂಡು ಮಾಡೋದು ಸೂಕ್ತ ಅಂತ ಹೇಳ್ತೇನೆ। ಯಾಕೆಂದರೆ ಈಗಾಗಲೇ ಇದೇ ತಪ್ಪನ್ನು ಹಿಂದೆ ಮಾಡ್ತಾ ಹೋಗಿದ್ದಾರೆ, ಈ ತಪ್ಪೇ ಇವತ್ತು 30-40 ವರ್ಷ ಆದರೂ ಇನ್ನೂ ತೀರ್ಮಾನ ಆಗಿಲ್ಲ। ಏನು ಮಾಡಿದ್ದಾರೆ ಹಿಂದೆ ಏನಾಗ್ತದೆ ಅಂದರೆ, ಒಂದು ಸರ್ವೆ ನಂಬರಲ್ಲಿ ಒಂದಷ್ಟು ಭೂಮಿನ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂದರೆ ಉಳಿಕೆ ಜಮೀನನ್ನು ಪಾಣಿ ನೋಡ್ತಾರೆ, ಎಲ್ಲೋ ಕೂರ್ತಾರೆ, ಮೂಲ ವಾಸ್ತವನ ಪರಿಶೀಲನೆ ಮಾಡೋದಿಲ್ಲ, ಅದನ್ನು ನೋಡಿಬಿಟ್ಟು ಉಳಿದಿದ್ದನ್ನು 4-1 ಅಥವಾ ಅರಣ್ಯ ಇಲಾಖೆಗೋ ಪ್ರಪೋಸಲ್ ಮಾಡ್ತಾರೆ। ಮತ್ತೆ ಸ್ಥಳಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಬಂದಾಗ ಆ ಸ್ಥಳದಲ್ಲಿ ಹೆಚ್ಚಿನ ಜನ ಮನೆ ಅಥವಾ ಸ್ಕೂಲೋ ಇನ್ನೊಂದು ಪಬ್ಲಿಕ್ ವರ್ಕೋ ಈ ರೀತಿ ಎಲ್ಲ ಮಾಡ್ಕೊಂಡು ಎಂಜಾಯ್ಮೆಂಟಲ್ಲಿ ಇರ್ತಾರೆ, ಈ ರೀತಿಯಾಗಿ ಸಮಸ್ಯೆ ಹೆಚ್ಚಾಗ್ತಾ ಇದೆ।
ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.